ಇಂಗ್ಲೆಂಡ್ ಜಾಸ್ತಿ ಕರೆಂಟ್ ಅಲ್ಲಪ್ಪ. ಎಲ್ಲರೂ ನಮಸ್ಕಾರ. ಇವತ್ತು ನಿನ್ನೆ ರಾತ್ರಿ ಮಧ್ಯರಾತ್ರಿಯಲ್ಲಿ ನನಗೆ ಮುಖ್ಯಮಂತ್ರಿಗಳು ಬೆಂಗಳೂರಿನ ಅಭಿವೃದ್ಧಿ ಕಾರ್ಪೊರೇಷನ್ ಬಿಬಿಎಂಪಿ ವಿಡಿಎ ಮತ್ತು ನೀರಾವರಿ ಇಲಾಖೆಯನ್ನು ಕೊಟ್ಟಿದ್ದಾರೆ. ಬಹಳ ವಿಶ್ವಾಸ ಇಟ್ಟು ಒಂದು ಬದಲಾವಣೆ ತರ್ತಾರೆ ಅಂತ ಹೇಳಿ ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಾನು ಹಿಂದೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೇನೆ. ನನಗೂ ಒಂದು ಹಳ್ಳಿ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡಿದ್ದು ಕೂಡ ನನ್ನ ವಿದ್ಯಾಭ್ಯಾಸ ಪ್ರೈಮರಿ ಎಜುಕೇಷನ್ ಇಂದ ಹಿಡಿದು ಕಾಲೇಜು ಸಂಘಟನೆ ಬೆಂಗಳೂರು ಅಭಿವೃದ್ಧಿ ಬೆಂಗಳೂರಿಗಿರುವಂತ ಒಂದು ಗೌರವ ಬೆಂಗಳೂರಿನ ಕಟ್ಟದಂತವರು ಬೆಳೆಸಿದಂತವರು ಇವನ್ನೆಲ್ಲ ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸಿಕೊಳ್ಬೇಕಾಗ್ತದೆ. ಕೆಂಪೇಗೌಡರ ಆದಂತ ಒಂದು ಫೌಂಡೇಶನ್ ಅದಾದ್ಮೇಲೆ ಕೆಂಗಲ್ ಹನುಮಂತರು ಇಲ್ಲಿ ವಿಧಾನಸೌಧ ಕಟ್ಟಿ ಕೆಂಗಲ್ ಹನುಮಂತರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ಈ ಒಂದು ಮುನ್ಸಿಪಾಲಿಟಿ ಅಧ್ಯಕ್ಷ ಆಗಿ ಕೆಲಸವನ್ನು ಮಾಡುದು ಕೂಡ ಒಂದು ಇತಿಹಾಸ. ನಾವ್ಯಾರು ಕೂಡ ತಳ್ಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಿಗೆ ಬಹಳ ಜನ ಈ ಮಟ್ಟ ಬೆಳೀಲಿಕ್ಕೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಕಾಂಟ್ರಿಬ್ಯೂಷನ್ ಅಂದ್ರೆ ತಂದೆ ಆದಂತಹ ಮಾರ್ಗದರ್ಶನ ನಾಯಕತ್ವ ಎಲ್ಲ ಕೂಡ ಮಾಡಿದ್ದಾರೆ. ಬಹಳ ಜನ ಕಾರ್ಪೊರೇಟರ್ಗಳು ಕೌನ್ಸಿಲರ್ ಕೂಡ ತಮ್ಮದೇ ಆದಂತಹ ಸೇವೆಯನ್ನು ಮಾಡಿದ್ದಾರೆ. ಪುರವನ್ನ ಕಾಯುವಂತವನು ಪುರೋಹಿತ್ ಬಹಳ ಅಚ್ಚುಕಟ್ಟಿನಿಂದ ಇವತ್ತು ಬೆಂಗಳೂರು ನಗರವನ್ನ ಬೆಳೆಸಿದ್ದಾರೆ. ಇದನ್ನ ಉಳಿಸ್ಕೊಂಡು ಹೋಗ್ಬೇಕು, ಬೆಳೆಸ್ಕೊಂಡು ಹೋಗ್ಬೇಕು. ಇವತ್ತು 1 ಕೋಟಿಗೂ ಹೆಚ್ಚು ಜನ ಇವತ್ತು ಈ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅರ್ಬನ್ ಪಾಪ್ಯುಲೇಷನ್ ರಾಜ್ಯದಲ್ಲಿ 42% ಏರಿದೆ ಬೇರೆ ಬೇರೆ ಕಡೆ. ಆದ್ರೆ ನಮ್ಮ ಈ ಬೆಂಗಳೂರು ನಗರ 1 ಕೋಟಿ 1.5 ಕೋಟಿ ಇವತ್ತು ಮುಟ್ಟಿದೆ. ಸುಮಾರು 40-50 ಲಕ್ಷ ಜನ ಬಂದು ಹೋಗುವಂತ ಕೆಲಸ ಕೂಡ ಇವತ್ತು ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ವಾಸ ಮಾಡೋ ಜೊತೆ ಅಲ್ಲದೆ ಹೊರಗಡೆಯಿಂದ ಬಂದು ಹೋಗುವಂತವ್ರು ಕೂಡ ಸೌಲಭ್ಯವನ್ನು ನಾವೆಲ್ಲ ಅಚ್ಚುಕಟ್ಟಿನಿಂದ ನಾವೆಲ್ಲ ಒದಗಿಸಬೇಕಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಇಡೀ ಭಾರತವನ್ನ ನೋಡುವಂತ ಸಂದರ್ಭದಲ್ಲಿ ವಿಶ್ವದ ಅನೇಕ ನಾಯಕರುಗಳು ಉದ್ಯಮಿಗಳು ಎಲ್ಲ ಕೂಡ ಬೆಂಗಳೂರು ಮುಖಾಂತರ ಭಾರತವನ್ನು ನೋಡುವಂತ ಕಾಲ ಕಳೆದ 15-20-25 ವರ್ಷದಿಂದ ಇವತ್ತು ಬಂದಿರೋದು ಕೂಡ ತಮಗೆಲ್ಲ ನಮ್ಮ ನಾಯಕರುಗಳ ಗಮನವನ್ನು ಸೆಳೆದಿದ್ದಾರೆ. ಸೊ ಇಲ್ಲಿ ಅತಿ ಹೆಚ್ಚು ಸೌಲಭ್ಯವನ್ನ ಒಂದು ಜನರಿಗೆ ಒದಗಿಸುವಂತದ್ದು ಅವಶ್ಯಕತೆ ಇದೆ ಅಂತೇಳಿ ಈಗ ಅಲ್ಲಿ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಮತ್ತು ಅಡ್ಮಿನಿಸ್ಟ್ರೇಟರ್ ಅವರೆಲ್ಲ ಸಿಬ್ಬಂದಿ ಅವರೆಲ್ಲ ಸೇರಿ ನನಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತು ನಾನು ಬೆಂಗಳೂರಿನ ಎಲ್ಲ ಮಾಹಿತಿಯನ್ನ ನಾನು ಕಾರ್ಪೊರೇಷನ್ ಮಾಹಿತಿಯನ್ನ ಏನ್ ವಾಸ್ತವಾಂಶ ಏನಿದೆ, ಏನ್ ನಡೀತಾ ಇದೆ, ಏನ್ ಮಾಡಬೇಕು ಅಂತ ಇದ್ದಾರೆ, ಅದ್ರ ಬಗ್ಗೆ ಮಾತ್ರ ನಾನು ಒಂದು ಪಾಠ ಪಡ್ಕೊಂಡಿದ್ದೇನೆ. ಸೊ ಅವ್ರು ಹೇಳಿದಂತ ಎಲ್ಲ ವಿಚಾರಗಳನ್ನ ಅವರ ಅನುಭವಗಳನ್ನ ಯಾವ ದಿಟ್ಟಿನಲ್ಲಿ ಅವ್ರಿಗೆ ಯೋಜನೆ ಹಾಕೊಂಡಿದ್ದಾರೆ ಅಂತೇಳಿ ಅವರು ನನಗೆ ತಿಳಿಸಿದ್ದಾರೆ. ನಾನೀಗ ಅದಾದ್ಮೇಲೆ ನಾನು ಬಿಡಿಎ ಹೋಗ್ತಾ ಇದ್ದೀನಿ. ಅಲ್ಲೂ ಕೂಡ ಬಿಡಿಯವರು ಏನು ಯೋಜನೆ ಹಾಕೊಂಡಿದ್ದಾರೆ ಅಂತ ಅವನು ಕೇಳ್ತೀನಿ.
ಇದಾದ್ಮೇಲೆ ಕೆಲವು ಅನೇಕ ಸ್ಟೇಕ್ ಹೋಲ್ಡರ್ಸ್ ಬೆಂಗಳೂರು ನಗರದಲ್ಲಿ ಏನು ಅವ್ರಿಗೆ ಬೆಂಗಳೂರು ನಗರವನ್ನ ಪ್ರೀತಿ ಮಾಡಂತ ಬೆಂಗಳೂರು ನಗರದ ಬಗ್ಗೆ ಕನಸು ಕಾಣ್ತಾ ಇರಂತ ಬೆಂಗಳೂರನ್ನ ಕಾಪಾಡಬೇಕಾದಂತ ಕೆಲವು ಅನೇಕ ನಾಯಕರುಗಳಿದ್ದಾರೆ. ಅವ್ರ ಹತ್ರ ಕೂಡ ನಾನು ಚರ್ಚೆ ಮಾಡ್ತೀನಿ. ಅಂದ್ರೆ ರಾಜಕೀಯ ನಾಯಕರು ಅಂತಲ್ಲ, ಬೇರೆ ಫೀಲ್ಡ್ ಅಲ್ಲಿರುವಂತ ಎಲ್ಲ ಕೂಡ ಇಂಡಸ್ಟ್ರಿಯಲಿಸ್ಟ್, ಬೇರೆ ಚಿಂತನೆ ಮಾಡುತ್ತವರು, ಮಾರ್ಗದರ್ಶನ ಮಾಡುತ್ತವರು, ಅನುಭವಿಸ್ತು ಹಿಂದೆ ಕಮಿಷನರ್ಗಳಾಗಿ ಕೆಲಸ ಮಾಡುವಂಥವ್ರು ಎಲ್ಲ ಕೂಡ ಬಹಳ ಜನ ಎಲ್ಲ ಇದ್ದಾರೆ. ಅವ್ರ ಹತ್ರ ಕೂಡ ನಾನು ಮಾತಾಡೋದಿದ್ದೇನೆ. ಒಂದೇ ದಿನದಲ್ಲಿ ನಾನು ಎಲ್ಲ ಬದಲಾವಣೆ ಮಾಡಿಬಿಡ್ತೀನಿ ಅಂತ ನಾನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಎಲ್ಲದಕ್ಕೂ ಸ್ವಲ್ಪ ಟೈಮ್ ಬೇಕು. ಬಟ್ ಏನೇ ಒಂದು ಫೌಂಡೇಶನ್ ಹಾಕ್ಬೇಕಾದ್ರೆ ಒಂದು ಸರಿಯಾದ ರೀತಿಯಲ್ಲಿ ಒಂದು ಬುನಾದಿಯನ್ನ ಬೆಂಗಳೂರಿಗೆ ಹಾಕ್ಬೇಕು. ಮುಖ್ಯವಾಗಿ ನಾನು ಫಸ್ಟ್ ಪಾಯಿಂಟ್ ಅವ್ರಿಗೆ ಹೇಳಿದ್ದೇನೆ, ನಮ್ಮ ಲೋಯರ್ ಲೆವೆಲ್ ಅಲ್ಲಿ ಇದನ್ನ ಕರಪ್ಷನ್ ಫ್ರೀ ಕಾರ್ಪೊರೇಷನ್ ಆಗ್ಬೇಕು ಅನ್ನೋದು ಮೊದಲು ನಾನು ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ನಂಬರ್ ಒನ್. ಎರಡನೇದು, ಜನರಿಗೆ ಬಹಳ ವಿಶ್ವಾಸದಿಂದ ಈ ಕಾರ್ಪೊರೇಷನ್ಗೆ ತಮ್ಮ ಕಷ್ಟಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವ್ರನ್ನ ಸಾಮಾನ್ಯ ಜನರನ್ನ ಬಹಳ ಗೌರವದಿಂದ ಕಾಣಬೇಕು ಅಂತ ಹೇಳಿದ್ದೇನೆ. ಡಬಲ್ ಬಿಲ್ಲು, ಮೂರು ಬಿಲ್ಲು, ನಾಲ್ಕು ಬಿಲ್ಲು, ಈ ಕಡೆಯಿಂದ ಆ ಕಡೆಗೆ ಬಿಲ್ಲು, ಆ ಕಡೆಯಿಂದ ಈ ಕಡೆಗೆ ಒಂದೇ ಬಿಲ್ ತೆಗೆದುಕೊಂಡು ಮಾಡಿ ಸುಮ್ಮನೆ ಅದನ್ನೆಲ್ಲ ತಗಲಾಕೊಂಡು ನನ್ನ ಇನ್ವೆಸ್ಟಿಗೇಷನ್ ಟೀಮ್ಗೆ ನೀವು ತಗಲಾಕೊಂಡು ಅದಕ್ಕೆ ನೀವು ಯಾರೋ ಮಾಡೋ ತಪ್ಪಿಗೆ ನೀವೆಲ್ಲ ಸರಿ ನಿಮ್ಮ ಗೌರವನ ಕಳ್ಕೊಳ್ಬೇಡಿ. ಬರೀ ಸಸ್ಪೆನ್ಷನ್ ಮಾಡದೇ ಒಂದು ಮುಖ್ಯ ಅಲ್ಲ. ಸೊ ಅದಕ್ಕೆ ಬಹಳ ಹುಷಾರಾಗಿ ನೀವೇ ಎಲ್ಲೆಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಅಂತೇಳಿ ನೀವೇ ಇನ್ವೆಸ್ಟಿಗೇಷನ್ ಮಾಡಿ ನನಗೊಂದು ವರದಿ ಕೊಡಿ ಅಂತ ಕೂಡ ನಾನು ತಿಳಿಸಿದ್ದೇನೆ. ನನಗೂ ಬೇಕಾದಷ್ಟು ಮಾಹಿತಿ ಇದೆ, ಅದನ್ನೆಲ್ಲ ಈಗ ನಾನು ಮಾತಾಡಕ್ಕೆ ಹೋಗುದಿಲ್ಲ. ಸೊ ಒಟ್ಟಾರೆ ಇವತ್ತು ಅವರು ನನಗೆ ಕೆಲವು ಮಾಹಿತಿಯನ್ನ, ವಾಸ್ತವಾಂಶವನ್ನು ತಿಳಿಸಿದ್ದಾರೆ. ಸೊ ಈ ಆಡಳಿತದಲ್ಲಿ, ಬೆಂಗಳೂರು ನಗರದ ಆಡಳಿತದಲ್ಲಿ ಇದೊಂದು ಸ್ನೇಹ ಜೀವಿ ಬಿಬಿಎಂಪಿ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ತೋರಿಸಬೇಕಾಗ್ತದೆ. ಡೆವಲಪ್ಮೆಂಟ್ಗೆ ಜೊತೆಗೆ ನಾವು ಸರ್ಕಾರದ ಮೇಲೆ ಹೆಚ್ಚಿಗೆ ಡಿಪೆಂಡ್ ಆಗೋದು ಸರಿ ಇಲ್ಲ. ನೀವೇ ಇದಕ್ಕೆ ಮೂಲಭೂತವಾದಂತ ಶಕ್ತಿನ, ಹಣಕಾಸಿನ ವ್ಯವಸ್ಥೆನ ಎಲ್ಲೆಲ್ಲಿ ಹೆಚ್ಚು ಕಮ್ಮಿ ಆಗ್ತಾ ಇದೆ ಅದನ್ನೆಲ್ಲ ಕೂಡ ನೀವೇ ಸರಿ ಮಾಡಿಕೊಂಡು ಸೂರತ್ನ ನಿರಸಿಸಿ ಅದರಲ್ಲೇ ನೀವು ಅಭಿವೃದ್ಧಿಯನ್ನು ಮಾಡಬೇಕು. ಮೊದಲಾದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ನರಮ್ ಸ್ಕೀಮು, ಬೇರೆ ಬೇರೆ ಸ್ಕೀಮ್ಸ್ ಎಲ್ಲ ಇತ್ತು. ಈಗ ಸೆಂಟ್ರಲ್ ಗೌರ್ಮೆಂಟ್ ಯಾವ ತರದ ಸಹಕಾರ ಕೊಡ್ತಾ ಇಲ್ಲ ಅಂತ ಕೂಡ ತಿಳಿಸಿದ್ದಾರೆ. ನಾನು ಅದ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡ್ತೇನೆ. ಮೊದಲು ಸೆಂಟ್ರಲ್ ಗೌರ್ಮೆಂಟ್ ಯುಪಿಎ ಗೌರ್ಮೆಂಟ್ ಇದ್ದಾಗ ನರಮ್ ಸ್ಕೀಮ್, ಜವಾಹರ್ ನೆಹರು ಅವರ ನರಮ್ ಸ್ಕೀಮ್ ಹೆಸರಿನಲ್ಲಿ ಬೇಕಾದಷ್ಟು ದುಡ್ಡೆಲ್ಲ ಬರ್ತಾ ಇತ್ತು, ಬೇಕಾದ ಸ್ಕೀಮ್ಸ್ ಇತ್ತು, ಈಗೆಲ್ಲ ನಿಂತೋಗಿದೆ. ಆ ಒಂದು ಸ್ಕೀಮ್ ಮಾತ್ರ ತಿಳಿಸಿದ್ದಾರೆ. ಸೊ ಸ್ಟೇಟ್ ಗೌರ್ಮೆಂಟ್ ಮಾತ್ರ ಸ್ವಲ್ಪ ಸಹಕಾರ ಕೊಟ್ಟಿರುತ್ತಾರೆ ತಿಳಿಸಿದ್ದಾರೆ. ಸೊ ಒಟ್ಟಾರೆ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಯಾವ ರೀತಿ ಬದಲಾವಣೆ ಮಾಡಬಹುದು ಅನ್ನೋದನ್ನ ನಾವು ಯೋಚನೆ ಮಾಡಿ ಮುಂದಿನ ದಿನ ತಿಳಿಸ್ತೇನೆ. ಸದ್ಯಕ್ಕೆ ಇದೊಂದು ಸ್ನೇಹ ಎಲ್ಲ ಕಾರ್ಪೊರೇಷನ್ ಆಗಿರಬೇಕು. ಸಾಮಾನ್ಯ ಜನರಿಗೆ ಇಲ್ಲಿ ಅವ್ರ ಕಷ್ಟ ಅಂತ ಬಂದಾಗ ಬಹಳ ಪಾರದರ್ಶಕವಾಗಿ ಒಂದು ಇಲ್ಲೊಂದು ಆಡಳಿತ ನಡೀಬೇಕು. ಆದಷ್ಟು ಜಲ್ದಿ ನಾವು ಎಲೆಕ್ಷನ್ ಮಾಡ್ತೇವೆ, ಅದಕ್ಕೂ ಕೂಡ ನೀವು ತಯಾರಾಗಬೇಕು. ಬರೀ ನೀವು ಆಫೀಸರ್ಸ್ ಕೈಯಲ್ಲಿ ನಾವು ಆಡಳಿತ ಮಾಡಿಸೋಕೆ ಇಷ್ಟ ಇಲ್ಲ. ಯಾರು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅದಕ್ಕೆ ಸಂವಿಧಾನದ ಬದ್ಧವಾಗಿ ಏನು ಎಲೆಕ್ಷನ್ ನಡೀಬೇಕು ಆ ಎಲೆಕ್ಷನ್ ಕೂಡ ನಾವು ನಡೆಸ್ತೇವೆ, ಅದಕ್ಕೆ ನೀವು ಕೂಡ ರೆಡಿ ಆಗಬೇಕು ಅಂತ ಕೂಡ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಇಷ್ಟು ಮಾತ್ರ ಅದು ಪ್ರಪೋಸಲ್ ಇದೆ, ಅದನ್ನು ಎಲೆಕ್ಷನ್ ಮುಂಚಿತವಾಗಿ ರೆಡಿ ಮಾಡಿ ಇಟ್ಟಿದ್ದಾರೆ. ಅದನ್ನು ನಾನು ಸ್ವಲ್ಪ ನಾನು ಖುದ್ದಾಗಿ ನೋಡ್ಬೇಕು ಯಾವ ರೀತಿ ಅಂತೇಳಿ. ಏಕೆಂದ್ರೆ ಇಡೀ ರಾಜ್ಯದಲ್ಲಿ ಒಂದು ರೀತಿ ವ್ಯವಸ್ಥೆ ಇದೆ, ಬೆಂಗಳೂರು ಕಾರ್ಪೊರೇಷನ್ ಅಲ್ಲಿ ಒಂದು ವ್ಯವಸ್ಥೆ ಇದೆ. ರಾಜ್ಯದಲ್ಲಿ ಬೇರೆ ಕಾರ್ಪೊರೇಷನ್ ಇರೋದಕ್ಕೂ ಬೆಂಗಳೂರು ನಗರ ಕಾರ್ಪೊರೇಷನ್ಗೂ ಕೂಡ ವ್ಯತ್ಯಾಸ ಇದೆ. ಸ್ವಲ್ಪ ನಾನು ಡೀಟೇಲ್ ಆಗಿ ನಾನು ಸ್ಟಡಿ ಮಾಡಬೇಕು. ಏಕಾಏಕಿ ನಾನು ಅದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಕ್ ಆಗುದಿಲ್ಲ. ಬಟ್ ಡೆವಲಪ್ಮೆಂಟ್ ಅಂತೂ ಆಗ್ಬೇಕು, ಡೆವಲಪ್ಮೆಂಟ್ ಅಂತೂ ಆಗ್ಬೇಕು. ಈಗ ನಾನು ಈಗ ನಾನು ಮಾತಾಡುದಿಲ್ಲ, ನಾನು ಗುತ್ತಿಗೆದಾರರು ಮಾತಾಡ್ತೇನೆ. ಬೆಂಗಳೂರಿನ ಅಭಿವೃದ್ಧಿ ಮಾಡಬೇಕು ಅಂತ ಬಹಳ ಜನ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ, ಸಹಾಯ ಮಾಡ್ತಾ ಇರೋದಾರೆ, ಮಾರ್ಗದರ್ಶಕರು, ಅವ್ರ ಹತ್ರನೂ ಮಾತಾಡ್ತೇನೆ, ನಿಮ್ಮ ಹತ್ರನೂ ಮಾತಾಡ್ತೇನೆ, ಸಾರ್ವಜನಿಕರಿಗೂ ಮಾತಾಡ್ತೇನೆ.
ಪ್ರತಿನಿಧಿಗಳ ಹತ್ರನೂ ಮಾತಾಡ್ತೇನೆ, ಎಲ್ಲರ ಹತ್ರ ಮಾತಾಡ್ತೀನಿ. ಒಂದೇ ದಿನ ನಾನು ಇಲ್ಲಿ ಬದಲಾವಣೆ ಮಾಡಿ ಬಾಟಲ್ ವಿಚಾರವಾಗಿ ಸರ್, ಬಾಟಲ್ ಮುಗಿಸ್ತೀವಿ ಅಂತ ಹೇಳ್ತಾನೆ ಇದಾರೆ, ಕಳೆದ ಸರ್ಕಾರ ಕಡೆಯಿಂದ ಆಗಿಲ್ಲ. ಈಗ ನಿಮ್ ಕಡೆಯಿಂದ ಪಾಟೋಲು ಮಳೆ ವಿಚಾರವಾಗಿ ಏನೆಲ್ಲ ಅಭಿವೃದ್ಧಿ ಆಗ್ಬೋದು? ನಾನು ಹೇಳಿದ್ರೆ ನೆಕ್ಸ್ಟ್ 4 ಮಂತ್ಸ್ ಇರಬೇಕು, ಪ್ರತಿ ಕೆಲಸ ಕೂಡ ಮಾಡಕ್ಕೆ ನಮ್ ಮುಂಚಿತವಾಗೂ ವಿಡಿಯೋ ಆಗ್ಬೇಕು, ಆದ್ಮೇಲೂ ವಿಡಿಯೋ ಆಗ್ಬೇಕು. ಬರೀ ಫೋಟೋಗ್ರಾಫ್ ಫೋಟೋ ಇಡೋದಲ್ಲ, ಎವ್ರಿ ವರ್ಕ್ ಆಗ್ಬೇಕು, ಡ್ರೋನ್ ಅಲ್ಲಿ ಕೂಡ ಎಲ್ಲ ಸರ್ವೆ ಆಗ್ಬೇಕು. ಸಿಟಿ ಅಲ್ಲಪ್ಪ, ಸ್ಟಾಮ್ ವಾಟರ್ ಡ್ರೈನ್ ನೋಡ್ಬೇಕು ಅಂತ ಹೇಳಿ ಸರ್. ಮಳೆ ವಿಚಾರ ಕೂಡ ಮಾಡ್ತಾ ಇದ್ರು ಸರ್. ಯು ಐ ಆಮ್ ನಾಟ್ ಓನ್ಲಿ ಲುಕಿಂಗ್ ಅಟ್ ದಿ ಸಿಟಿ, ಮೈ ಪ್ರಯಾರಿಟಿ ಇನ್ ಟು ಲುಕ್ ಅಟ್ ಲೀಸ್ಟ್ ಟಾಮ್ ವಾಟರ್ ಡ್ರೈನ್. ಸರ್, ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಬಿಬಿಎಂಪಿ ಹೇಳೋ ಅಂತದ್ದು ಏನಂತಂದ್ರೆ, ನಾವು ನಿರೀಕ್ಷೆ ಮಾಡಿರ್ಲಿಲ್ಲ, ಹಾಗಾಗಿ ಇಷ್ಟು ಮಳೆ ಬಂತು, ಇಷ್ಟು ಅನಾಹುತ ಆಯ್ತು ಅಂತ. ಇನ್ ಮುಂದೆನಾರು ಆ ಹೇಳಿಕೆ ತಪ್ಪುತ್ತಾ? ಮಳೆ ಬಂದಾಗ ಆಗುವಂತ ಅನಾಹುತಗಳಿಗೆ, ಪ್ರಾಣ ಹಾನಿಗಳಿಗೆ ಬ್ರೇಕ್ ಬೀಳುತ್ತಾ? ಅದಕ್ಕೆ ನೀವ್ ಏನ್ ಮಾರ್ಗದರ್ಶನ ಕೊಟ್ಟಿದ್ದೀರಾ ಸರ್ ಅಧಿಕಾರಿಗಳು? ನಾನು ಹೇಳ್ತಾ ಇರೋದು ಫಸ್ಟ್ ಪ್ರಯಾರಿಟಿ ಏನಂತಂದ್ರೆ ಸ್ಟಾಮ್ ವಾಟರ್ ಡ್ರೈನ್ ಅಂತ ಹೇಳ್ತಾ ಇದ್ರಲ್ಲ, ನೀರ್ ಎಲ್ಲಿ ಹೋಗ್ತದೆ ಅನ್ನೋದು ನಾವು ನೋಡ್ಬೇಕಲ್ಲ. ಎಲ್ಲೆಲ್ಲಿ ಬಾಟಲ್ ನೆಕ್ಸ್ ಇದೆ ಆ ಬಾಟಲ್ ನೆಕ್ಸ್ ಎಲ್ಲ ಕ್ಲೀನ್ ಮಾಡ್ಬೇಕು, ಆ ನೀರು ಹೋಗಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ದಟ್ ಈಸ್ ಎಲೆಕ್ಷನ್ ಗಿಂತ ಮುಂಚೆ ಎಲೆಕ್ಷನ್ ಹೆಸರಲ್ಲಿ ಒತ್ತುವರಿ ತೆರವು ನಿಂತೋಗಿದೆ ಸರ್, ಯಾವಾಗಿಂದ ಶುರು ಆಗುತ್ತೆ? ರಾಜಕಾಲುವೆ ಸರಿ ಹೋಗ್ಬೇಕಂದ್ರೆ ಒತ್ತುವರಿ ತೆರವು ಶುರು ಆಗ್ಬೇಕು. 3.5 ಗಂಟೆ ಪಾಠ ಹೇಳಿದೀನಿ, ಪಾಠ ಕೇಳಿದೀನಿ. ನೀವೆಲ್ಲ ಬಹಳ ಇಲ್ಲಿ ಎಲ್ಲ ಅರದ್ದು ಕುಡಿದಿದ್ದೀರಿ ನೀವೆಲ್ಲ. ದೊಡ್ಡವ್ರ ಮನೆಗಳ ನೋಡಿರ್ಲಿಲ್ಲ, ಪಾಪ ಸಣ್ಣ ಸಣ್ಣ ಮನೆಗಳನ್ನ ಮೇಲೆ ದಾಳಿಗಳು ಮಾಡಿದ್ರು ಅಂತ ಆರೋಪಗಳು ಉಳ್ಳವರನ್ನ ರಕ್ಷಿಸುವಂತ ಕೆಲಸ ನಡೀತಾ ಇದೆ. ಒತ್ತುವರಿ ತೆರವು ಕಾರ್ಯಾಚರಣೆ ತಾವು ಬಂದಿದ್ದೀರಾ, ಒಂದು ನಿರ್ದಾಕ್ಷಿಣ್ಯ ಕ್ರಮ ಏನಾದ್ರೂ ಆಗ್ಬೋದಾ ಅಂತ ಲಿಸ್ಟ್ ನಾನು ನೋಡ್ತೀನಿ. ಸರ್, ಡಿಲಿಮಿಟೇಷನ್ ಮಾಡಿ ಡಿಸಿಎಂ ಸರ್ ಊಟ ಮಾಡೋದಿಲ್ಲ, ಡಿಲಿಮಿಟೇಷನ್ ಮಾಡಿದ್ರು ಮಾಡುವಾಗ ಸರ್ ಡಿಲಿಮಿಟೇಷನ್ ಮಾಡಿದ್ರು, ಡಿಲಿಮಿಟೇಷನ್ ಮಾಡಿ ತಮಗ್ ಬೇಕಾಗಿರೋಂಗೆ ಗಡಿ ಗುರುತನ್ನ ಹಿಂದಿನ ಸರ್ಕಾರ ಹಾಕಿತ್ತು ಅಂತ ನಿಮ್ ಸರ್ಕಾರ ನಿಮ್ಮ ನಾಯಕರೇ ಆರೋಪ ಮಾಡಿದ್ರು. ಈಗ ಅದನ್ನೇನಾದ್ರು ಮತ್ತೆ ಚೇಂಜ್ ಮಾಡೋ ಸಾಧ್ಯತೆ ಇದೆ? ಐ ಆಮ್ ಟೆಲಿಂಗ್ ಯು, ರಾಮಲಿಂಗಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ನಮ್ಮ ಪಕ್ಷದ ವತಿಯಿಂದ ಮಾಡಿದ್ದೀನಿ. ಇವತ್ತು ರಿಲೀಸ್ ಆಗ್ತದೆ, ಯು ವಿಲ್ ಲುಕ್ ಇಟ್ ಲೀಗಲಿ, ಯಾವುದು ಕರೆಕ್ಟ್ ಆಗಿದೆ ಏನು ಎತ್ತ ಎತ್ತ ಅಂತ ನಾವು ನೋಡ್ತೀವಿ. ಎಲೆಕ್ಷನ್ ಅಂತೂ ಮಾಡ್ತೀವಿ. ಸರ್, ಎಲೆಕ್ಷನ್ ಯಾವಾಗ?